ಒಂದೂರಿನಲ್ಲಿ ರಾಜೇಶ್ ಕಮಲ ಅನ್ನುವ ಗಂಡ ಹೆಂಡತಿಯರಿದ್ದರು. ಇಬ್ಬರು ಬಹಳ ಅನೋನ್ಯವಾಗಿ ಅವರ ಜೀವನ ಮಾಡುತ್ತಿದ್ದರು. ಅವರಿಗೆ ಮದುವೆಯಾಗಿ 3 ವರ್ಷಗಳಾದರೂ ಇನ್ನೂ ಮಕ್ಕಳಾಗಿರಲಿಲ್ಲ. ಅದಕ್ಕೆ ಕಮಲ ದುಃಖಪಡುತ್ತಾ ರಾಜೇಶನಿಗೆ ಹೀಗೆ ಹೇಳುತ್ತಾಳೆ, ಏನು ಅಂದ್ರೆ ನಮಗೆ ಮದುವೆಯಾಗಿ 3 ವರ್ಷ ಆಯ್ತು, ಇನ್ನೂ ಮಕ್ಕಳು ಹುಟ್ಟಲಿಲ್ಲ, ಇನ್ನು ನಮಗೆ ಮಕ್ಕಳು ಹುಟ್ಟೋದಿಲ್ಲ ಅಂತೀರಾ? ಹಾಗೇನೂ ಇಲ್ಲ ಕಮಲ, ಕೆಲವರಿಗೆ ಸ್ವಲ್ಪ ಲೇಟ್ ಆಗಿ ಹುಟ್ಟುತ್ತೆ, ನೀನೇನು ಗಾಬರಿ ಆಗ್ಬೇಡ. ಹೊರಗೆ ಹೋದ್ರೆ ಎಲ್ರಿಯೂ ನನಗೆ ಮಕ್ಕಳಾಗಿಲ್ವಾ ಅಂತ ಕೇಳ್ತಾರೆ, ಬಹಳ ದುಃಖವಾಗುತ್ತೆ ರೀ. ಇನ್ನು ನಮಗೆ ಮಕ್ಕಳು ಹುಟ್ಟೋದಿಲ್ವೋ ಅಂತ ಭಯ ಕೂಡ ಇದೆ. ಕಮಲ, ಎಲ್ಲದಕ್ಕೂ ದೇವರಿದ್ದಾರೆ, ನೀನೇನು ದುಃಖ ಪಡಬೇಡ, ಸರಿನಾ? ಕಮಲ ಎಷ್ಟೋ ದೇವರಿಗೆ ಬೇಡಿಕೊಂಡ ನಂತರ 1 ವರ್ಷದ ನಂತರ ಒಂದು ಅಂದವಾದ ಮಗಳು ಹುಟ್ಟಿದಳು. ಅವಳಿಗೆ ಶ್ವೇತಾ ಎಂದು ಹೆಸರಿಟ್ಟರು. ಮದುವೆಯಾಗಿ 4 ವರ್ಷಕ್ಕೆ ಮಗಳು ಹುಟ್ಟಿದ್ದರಿಂದ ರಾಜೇಶ್ ಕಮಲ ಶ್ವೇತಾಳನ್ನು ಬಹಳ ಮುದ್ದಾಗಿ ನೋಡಿಕೊಳ್ಳುತ್ತಿದ್ದರು. ಒಂದು ದಿನ ಕಮಲ ರಾಜೇಶ್ನ ಹತ್ತಿರ ಹೀಗಂದಳು, ಏನಂದ್ರೆ ನಮ್ಮ ಮಗಳು ಎಷ್ಟು ಮುದ್ದಾಗಿದ್ದಾಳೆ ನೋಡಿ, ನೋಡೋದಕ್ಕೆ 2 ಕಣ್ಣು ಕೂಡ ಸಾಕಾಗ್ತಾ ಇಲ್ಲ. ಅಬ್ಬಾ, ದಿನವೂ ಇದೇ ಮಾತು ಆಡ್ತಿದ್ಯ, ಮಗುಗೆ ನಿನ್ ದೃಷ್ಟಿನೇ ತಗುಲ ಹಾಗಿದೆ. ಹಾಗೇನು ಆಗೋದಿಲ್ಲ, ಆದ್ರೆ ಭವಿಷ್ಯದಲ್ಲಿ ನನ್ನ ಮಗಳನ್ನ ಬಹಳ ಚೆನ್ನಾಗಿ ನೋಡ್ಕೋಬೇಕು, ಒಳ್ಳೆ ಓದು ಓದಿಸ್ಬೇಕು, ಒಳ್ಳೆ ವ್ಯಕ್ತಿ ಮಾಡ್ಬೇಕು, ಮದ್ವೆ ಮಾಡ್ಬೇಕು. ಏನಕ್ಕೆ ನಡೆಯಲ್ಲ, ಖಂಡಿತ ನಡೆಯುತ್ತೆ, ಹಾಗೆ ಮಾತನಾಡಿಕೊಂಡರು. ಹಾಗೆ ದಿನಗಳು ಕಳೆಯುತ್ತಾ ಇತ್ತು. ಶ್ವೇತಾ ಬೆಳೆದು ದೊಡ್ಡವಳಾಗಿ ಸ್ಕೂಲ್ಗೆ ಹೋಗುತ್ತಿದ್ದಳು. ಕೆಲವು ದಿನಗಳು ಕಳೆದ ನಂತರ ಒಂದು ದಿನ ಶ್ವೇತಾ ಮಾವಿನ ಹಣ್ಣನ್ನು ತಿನ್ನುತ್ತಾ ಹೊರಗೆ ಬಂದಳು. ಇಷ್ಟರಲ್ಲಿ ಒಂದು ಕೋತಿ ಶ್ವೇತಾಳ ಎದುರು ನಿಂತು ಮಾವಿನ ಹಣ್ಣಿನ ಕಡೆಗೆ ದೀನವಾಗಿ ನೋಡುತ್ತಿದ್ದಿತು. ಅದನ್ನು ಗಮನಿಸಿದ ಶ್ವೇತಾ, ಏನು ಈ ಕೋತಿ ಹೀಗೆ ನನ್ನ ಕಡೆ ದೀನವಾಗಿ ನೋಡ್ತಾ ಇದೆ? ಒಂದ್ ವೇಳೆ ಈ ಕೋತಿಗೆ ಹಸಿವಾಗಿ ನಾನು ತಿನ್ನೋ ಹಣ್ಣಿನ ಕಡೆ ನೋಡ್ತಾ ಇದೆ ಎಂದು ಆ ಮಾವಿನ ಹಣ್ಣನ್ನು ಕೋತಿಯ ಹತ್ತಿರ ಬಿಸಾಕಿದಳು. ತಕ್ಷಣ ಕೋತಿ ಮಾವಿನ ಹಣ್ಣನ್ನು ತೆಗೆದುಕೊಂಡು ತಿಂದು ಅಲ್ಲಿಂದ ಹೊರಟು ಹೋಯಿತು. ಇನ್ನು ಮಾರನೇ ದಿನ ಕೋತಿ ಅದೇ ಜಾಗಕ್ಕೆ ಬಂದು ಸೌಮ್ಯಳಿಗಾಗಿ ಕಾಯುತ್ತಿತ್ತು. ಇಷ್ಟರಲ್ಲಿ ಶ್ವೇತಾ ಮನೆಯಿಂದ ಬಂದು ನೋಡಿದಳು. ಈ ಕೋತಿ ನನಗಾಗಿ ಬಂದ ಹಾಗಿದೆ, ಇದಕ್ಕೆ ನಾನು ಏನಾದರೂ ಒಂದು ಆಹಾರ ಕೊಡಬೇಕು ಎಂದು ಮನೆಯೊಳಗೆ ಬಂದು ಒಂದು ಆಪಲ್ ಅನ್ನು ತಂದು ಕೋತಿಗೆ ಕೊಟ್ಟಳು. ಕೋತಿ ಸಂತೋಷದಿಂದ ತಿಂದಿತು. ಹಾಗೆ ದಿನದಿನಕ್ಕೂ ಕೋತಿ ಶ್ವೇತಾ ಇಬ್ಬರು ಒಳ್ಳೆಯ ಮಿತ್ರರಾದರು. ಶ್ವೇತಾ ದಿನವೂ ಆ ಕೋತಿಯ ಜೊತೆಗೆ ಬಹಳ ಚೆನ್ನಾಗಿ ಆಡಿಕೊಳ್ಳುತ್ತಿದ್ದಳು. ಒಂದು ದಿನ ಅದನ್ನು ಗಮನಿಸಿದ ಕಮಲ, ಏನಿದು ಪಾಪ ಈ ಕೋತಿ ಜೊತೆ ಆಡ್ಕೋತಾ ಇದ್ದಾಳೆ, ಇಷ್ಟು ದಿನವೂ ಗಮನಿಸಿಲ್ವೇ, ಇದನ್ನ ಹೀಗೆ ಬಿಟ್ರೆ ನನ್ನ ಮಗುನ ನನ್ನಿಂದ ದೂರ ಮಾಡುತ್ತೆ ಏನೋ ಎಂದು ಒಂದು ಕೋಲು ತೆಗೆದುಕೊಂಡು ಹೋಗಿ ಕೋತಿಯನ್ನು ಚೆನ್ನಾಗಿ ಹೊಡೆದಳು. ಇನ್ನೊಂದ್ಸಲ ಮನೆ ಹತ್ರ ಬಂದ್ರೆ ಕಾಲ್ ಮುರಿತೀನಿ ಎಂದು ಬೈದಳು. ಆಗ ಶ್ವೇತಾಳಿಗೆ ಕೋಪ ಬಂದಿತು. ಅಮ್ಮ, ನೀನೇಕೆ ಕೋತಿನ ಓಡಿಸ್ತಾ ಇದೀಯಾ? ಶ್ವೇತಾ, ನಿನ್ಗೆ ಆಡ್ಲಿಕ್ಕೆ ಈ ಕೋತಿನೇ ಸಿಕ್ತಾ, ಬೇರೆ ಯಾರು ಸಿಕ್ಕಿಲ್ವಾ? ಅಮ್ಮ, ಆ ಕೋತಿ ಬಹಳ ಒಳ್ಳೇದು, ನನಗೆ ಒಳ್ಳೆ ಸ್ನೇಹಿತಳು ಕೂಡ. ನೀನ್ ಹಾಗೆ ಅಂದಿದ್ದಕ್ಕೆ ನನ್ಗೆ ಬಹಳ ಬೇಜಾರಾಗ್ತಾ ಇದೆ. ನಿನಗೆ ಹೇಳ್ತೀನಲ್ಲಮ್ಮ, ನೀನು ಕಾಮ್ ಆಗಿರು, ಇಂಥ ಕೋತಿನ ನಂಬಿಕೊಂಡ್ರೆ ಅದು ನಮಗೆ ಹಾನಿ ಮಾಡುತ್ತೆ, ಒಳಗಡೆಗೆ ಬಾ ಎಂದು ಶ್ವೇತಾಳನ್ನು ಮನೆಯೊಳಗೆ ಕರೆದುಕೊಂಡು ಹೋದಳು. ಹಾಗೆ 2-3 ದಿನಗಳು ಕಳೆದು ಹೋದವು. ಕೋತಿ ಆ ಕಡೆ ಕಾಣಿಸಲಿಲ್ಲ. ಶ್ವೇತಾ ಕೋತಿಗಾಗಿ ಎದುರು ನೋಡುತ್ತಿದ್ದಳು. ಆದರೆ ಕೋತಿ ಭಯದಿಂದ ಆ ಕಡೆ ಬರುವುದೇ ನಿಲ್ಲಿಸಿಬಿಟ್ಟಿತು. ಒಳ್ಳೆ ಕೋತಿನ ಅಮ್ಮ ಹೊಡೆದು ಕಳಿಸಿ ಅಮ್ಮ ಬಹಳ ದೊಡ್ಡ ತಪ್ಪು ಮಾಡಿದ್ಲು. ಪಾಪ, ಆ ಕೋತಿ ಈಗ ಎಲ್ಲಿದೆಯೋ, ಏನ್ ಮಾಡ್ತಿದ್ಯೋ ಏನೋ ಎಂದು ಚಿಂತಿಸುತ್ತಿದ್ದಳು ಶ್ವೇತಾ. ಹಾಗೆ ಇನ್ನು ಕೆಲವು ದಿನಗಳು ಕಳೆದು ಹೋಯಿತು. ಹೊರಗಡೆ ಶ್ವೇತಾ ಬಾಲು ಎಗರಿಸುತ್ತಾ ಆಡಿಕೊಳ್ಳುತ್ತಾ ಎಗರುತ್ತಿದ್ದಳು. ಅದನ್ನ ಒಳಗಡೆಯಿಂದ ಕಮಲ ನೋಡುತ್ತಾ ಸಂತೋಷಿಸುತ್ತಾಳೆ. ಇಷ್ಟರಲ್ಲಿ ಶ್ವೇತಾ ಬಾಲನ್ನು ಬಹಳ ಮೇಲಕ್ಕೆ ಹಾಕಿ ಅದನ್ನು ಹಿಡಿಯಲಿಕ್ಕೆ ಹಿಂದೆ ಹಿಂದೆಯೇ ಓಡುತ್ತಾ ಬಂದಳು. ಹಿಂದೆ ಬಹಳ ದೂರದಲ್ಲಿ ಸೌದೆ ಒಲೆ ಉರಿಯುತ್ತಾ ಇತ್ತು. ಅದನ್ನು ನೋಡಿದ ಕಮಲ ಭಯದಿಂದ, ಅಮ್ಮ ಶ್ವೇತಾ, ಹಿಂದಕ್ಕೆ ಹೋಗ್ಬೇಡ ಎಂದು ಕೂಗುತ್ತಾ ಶ್ವೇತಾ ಹತ್ತಿರ ಬಂದಳು. ಶ್ವೇತಾ ಹಿಂದೆ ಹೋಗಿ ಕಾಲು ಜಾರಿ ಬೆಂಕಿಯ ಮೇಲೆ ಬೀಳಲಿಕ್ಕೆ ಹೋದಳು. ತಕ್ಷಣ ಕೋತಿ ಹೋಗಿ ಅವಳ ಡ್ರೆಸ್ ಹಿಡಿದುಕೊಂಡು ಮುಂದೆ ಹೋಗಿ ಅವಳನ್ನ ಕಾಪಾಡಿತು. ಅದನ್ನು ನೋಡಿದ ಕಮಲ ಒಂದೇ ಸಲಕ್ಕೆ ಉಸಿರು ಎಳೆದುಕೊಳ್ಳುತ್ತಾಳೆ. ಓಡುತ್ತಾ ಬಂದು ಶ್ವೇತಾಳನ್ನು ಅಪ್ಪಿಕೊಂಡಳು. ಅಮ್ಮ ಶ್ವೇತಾ, ನೋಡ್ಕೋಬೇಕಲ್ಲ, ನಿನ್ಗೇನಾದ್ರೂ ಆಗಿದ್ರೆ ನಾನು ಬದುಕ್ತಾನೆ ಇರ್ಲಿಲ್ಲ,
ಅಮ್ಮ ನೋಡಿದ್ಯಾ, ನನ್ನ ಫ್ರೆಂಡ್ ಇವತ್ತು ನನ್ನನ್ನ ಕಾಪಾಡ್ತು. ಅದೇ ಇಲ್ದಿದ್ರೆ ನನ್ ಗತಿ ಏನಾಗ್ತಿತ್ತು ಅಲ್ವಾ? ಹೌದು ಮಗಳೇ, ಈ ಕೋತಿ ಬಹಳ ಒಳ್ಳೇದು. ನಾನು ಅನಗತ್ಯವಾಗಿ ಇದು ನಿನಗೆ ಹಾನಿ ಮಾಡುತ್ತೇನೋ ಅಂತ ಭಯ ಪಡ್ತಾ ಇದ್ದೆ, ಅಪಾರ್ಥ ಮಾಡ್ಕೊಂಡೆ. ಈ ದಿನದಿಂದ ಈ ಕೋತಿನ ನಾವೇ ಇಟ್ಕೊಳ್ಳೋಣ ಎಂದು ಹೇಳಿದಳು. ಅದನ್ನು ಕೇಳಿದ ಶ್ವೇತಾ ಕೋತಿ ಸಂತೋಷದಿಂದ ಕುಪ್ಪಳಿಸಿದರು. ಮನೆಗೆ ಬಂದ ರಾಜೇಶನಿಗೆ ಆ ಕೋತಿಯ ಬಗ್ಗೆ ಹೇಳಿದಳು ಕಮಲ. ಅದನ್ನು ಕೇಳಿದ ರಾಜೇಶನಿಗೆ ಕೂಡ ಆ ಕೋತಿಯ ಮೇಲೆ ಅಭಿಮಾನ ಹುಟ್ಟಿ ಕೋತಿಯನ್ನು ಮನೆಯಲ್ಲಿಟ್ಟುಕೊಳ್ಳಲು ಒಪ್ಪಿಗೆ ಕೊಟ್ಟನು. ಹಾಗೆ ಕೆಲ ದಿನಗಳು ಕಳೆಯುತ್ತಾ ಇತ್ತು. ಕೋತಿ ಶ್ವೇತಾ ಬೆಸ್ಟ್ ಫ್ರೆಂಡ್ಸ್ ಆಗಿ ಹೋದರು. ದಿನವೂ ಕೋತಿ ಶ್ವೇತಾ ಸ್ಕೂಲ್ಗೆ ಹೋಗುತ್ತಾ ಅವಳ ಬ್ಯಾಗ್ ಅನ್ನು ಎತ್ತಿಕೊಂಡು ಮತ್ತೆ ಬರುವಾಗ ಸ್ಕೂಲ್ಗೆ ಹೋಗಿ ಬ್ಯಾಗ್ ತೆಗೆದುಕೊಂಡು ಮನೆಗೆ ಬರುತ್ತಿತ್ತು. ಹಾಗೆ ಶ್ವೇತಾಳಿಗೆ ಪ್ರತಿ ಕೆಲಸದಲ್ಲಿಯೂ ಸಹಾಯ ಮಾಡುತ್ತಿತ್ತು. ಕೋತಿಯನ್ನು ಶ್ವೇತಾಳನ್ನು ಗಮನಿಸುತ್ತಿದ್ದ ರಾಜೇಶ್ ಕಮಲ ಸಂತೋಷಿಸಿದರು. ಹಾಗೆ ಕೆಲವು ದಿನಗಳ ನಂತರ ಕಮಲಳಿಗೆ ಇದ್ದಕ್ಕಿದ್ದ ಹಾಗೆ ಆರೋಗ್ಯ ಕ್ಷೀಣಿಸುತ್ತಾ ಇದ್ದಿತು. ರಾಜೇಶ್ ಎಷ್ಟು ತರವಾದ ಹಾಸ್ಪಿಟಲ್ಗೆ ತಿರುಗಿದನು, ಆದರೆ ಉಪಯೋಗವಿಲ್ಲದೇ ಹೋಯಿತು. ಅವಳು ಪೂರ್ತಿಯಾಗಿ ಮಂಚ ಹಿಡಿದಳು. ಒಂದು ದಿನ ರಾಜೇಶ್ನನ್ನು ಕರೆದು, ಇನ್ನು ನಾನು ಹೆಚ್ಚು ದಿನ ಬದುಕೋದಿಲ್ಲ ಅನಿಸ್ತಾ ಇದೆ, ನಿಮ್ಮನ್ನ ಶ್ವೇತನ ಹೀಗೆ ಬಿಟ್ಟು ಹೋಗ್ತೀನಿ ಅಂತ ಅಂದ್ಕೊಂಡಿಲ್ಲ, ಏನಕ್ಕೆ ಆ ದೇವರು ನನಗೆ ಇಂಥ ರೋಗ ಕೊಟ್ಟಿದ್ದಾನೆ? ಹಾಗೇನು ಭಯಪಡ್ಬೇಡ ಕಮಲ, ನೀನು ಅನಗತ್ಯವಾಗಿ ದುಃಖ ಪಡ್ಬೇಡ. ಇಲ್ಲರಿ, ನಾನು ಬದುಕೋದಿಲ್ಲ ಅನಿಸ್ತಾ ಇದೆ. ಒಂದು ವೇಳೆ ನಾನು ಸತ್ತು ಹೋದ್ರೆ ನೀವು ಶ್ವೇತಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಇದೇ ನನ್ನ ಕೊನೆ ಕೋರಿಕೆ ಎಂದು ಕೊನೆ ಮಾತು ಹೇಳಿ ಕಣ್ಣು ಮುಚ್ಚಿದಳು. ಅದು ತಿಳಿದ ಶ್ವೇತಾ ಅಮ್ಮನಿಗಾಗಿ ಎದೆ ಕರಗುವ ಹಾಗೆ ಅತ್ತಳು. ಕೆಲವು ದಿನಗಳು ಹಾಗೆ ಕಳೆದು ಹೋಯಿತು. ಶ್ವೇತಾ ತಾಯಿ ಇಲ್ಲದರಿಂದ ಕೋತಿಯ ಸಹಾಯದಿಂದ ಮನೆಯ ಕೆಲಸವನ್ನೆಲ್ಲ ಮಾಡುತ್ತಿದ್ದಳು. ಒಂದು ಊರಿನಲ್ಲಿ ಜಾನಕಿ ಎನ್ನುವ ಒಬ್ಬ ದೊಡ್ಡ ಹೆಂಗಸಿದ್ದಳು. ಬಹಳ ಒಳ್ಳೆಯ ಮನಸ್ಸಿನವಳು, ದುಡ್ಡು ಕೂಡ ಬಹಳ ಸಂಪಾದಿಸಿದ್ದಳು. ಅವಳಿಗೆ ಒಬ್ಬನೇ ಒಬ್ಬ ಮಗ ರಾಜೇಶ್. ರಾಜೇಶನಿಗೆ ಎಷ್ಟೋ ದಿನದಿಂದ ಮದುವೆ ಸಂಬಂಧ ನೋಡುತ್ತಾ ಇದ್ದಳು ಜಾನಕಿ. ಆದರೆ ಯಾವುದೋ ಒಂದು ಕಾರಣದಿಂದ ಯಾವ ಸಂಬಂಧವೂ ಹೊಂದಿಕೆಯಾಗುತ್ತಿರಲಿಲ್ಲ. ಒಂದು ದಿನ ರೋಡ್ ಮೇಲೆ ಹೋಗುತ್ತಾ ಹೀಗೆ ಅಂದುಕೊಳ್ಳುತ್ತಾ ಮುಂದಕ್ಕೆ ಹೋಗುತ್ತಾ ಇದ್ದಳು. ಎಷ್ಟು ದಿನದಿಂದ ನೋಡ್ತಾ ಇದ್ದೀನಿ, ಯಾಕೆ ರಾಜೇಶ್ಗೆ ಒಂದು ಒಳ್ಳೆ ಹುಡುಗಿ ಕೂಡ ಸೆಟ್ ಆಗ್ತಾ ಇಲ್ಲ? ಇವನಿಗೆ ಒಂದು ಅಂದವಾದ ಹುಡುಗಿ ಸೆಟ್ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಎಂದು ಹೋಗುತ್ತಾ ಇದ್ದಳು. ಹಾಗೆ ಮುಂದಕ್ಕೆ ಹೋಗುತ್ತಲೇ ಜಾನಕಿಗೆ ಬಹಳ ದೂರದ ಬಂಧುವಾದ ಶೇಖರ್ ಕಾಣಿಸಿದನು. ಶೇಖರ್ ಅನ್ನು ನೋಡಿದ ಜಾನಕಿ, ಶೇಖರ್ ಹೇಗಿದ್ದೀಯಾ, ಬಹಳ ದಿನಕ್ಕೆ ಕಾಣಿಸ್ತಾ ಇದ್ದೀಯಾ? ಹೌದು ಜಾನಕಿ, ನಾವು ಭೇಟಿಯಾಗಿ ಬಹಳ ದಿನವಾಯ್ತು. ನಾನು ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ? ಹಾ, ನಾನು ಚೆನ್ನಾಗಿ ಇದ್ದೀನಿ, ಏನು ವಿಶೇಷಗಳು? ಎಲ್ಲ ಮಾಮೂಲೆ, ನನ್ನ ಒಬ್ಳೆ ಒಬ್ಬ ಮಗಳಿಗೆ ಮದುವೆ ಮಾಡಿದೆ ಅಂದ್ರೆ ಇನ್ನು ನನ್ನ ಜವಾಬ್ದಾರಿ ಮುಗಿಯುತ್ತೆ, ಎಲ್ಲಾದ್ರೂ ಒಳ್ಳೆ ಸಂಬಂಧ ಇದ್ರೆ ಹೇಳು ಎಂದು ಹೇಳಿದರು. ಆಗ ಜಾನಕಿ, ಹೌದು, ನಿನಗೊಬ್ಳು ಮಗಳು ಇದ್ದಾಳೆ ಅಂತ ವಿಷಯನೇ ಮರ್ತು ಹೋಗಿದ್ದೇನೆ. ಯಾರು ಏನಕ್ಕೆ, ನಿನಗೆ ಅಭ್ಯಂತರ ಇಲ್ದಿದ್ರೆ ನಿನ್ ಮಗಳನ್ನು ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡೋಣ. ಅಯ್ಯೋ, ಅದಕ್ಕೇನು ಭಾಗ್ಯ, ನಿನ್ನ ಮನೆಗೆ ಸೊಸೆಯಾಗಿ ಬರೋದಕ್ಕೆ ನನ್ನ ಮಗಳು ಅದೃಷ್ಟ ಮಾಡಿರ್ಬೇಕು. ಅಂದ್ರೆ ನಾಳೆನೆ ನಿಮ್ ಮನೆಗೆ ನನ್ನ ಮಗನನ್ನು ಕರ್ಕೊಂಡು ಬರ್ತೀನಿ, ಅವರಿಗೆ ಇಷ್ಟವಾದ್ರೆ ಮದುವೆ ಮಾಡೋಣ ಎಂದು ಹೇಳಿದಳು ಜಾನಕಿ. ಇನ್ನು ಮಾರನೇ ದಿನ ರಾಜೇಶ್, ಜಾನಕಿ, ಶೇಖರ್ ಮನೆಗೆ ಹೋದರು. ಶೇಖರ್ ಮಗಳ ರಮ್ಯಾ ಬಹಳ ಅಂದವಾಗಿದ್ದಕ್ಕೆ ರಾಜೇಶನ್ಗೆ ಬಹಳ ಹಿಡಿಸಿದಳು. ಆಗ ಶೇಖರ್, ನನ್ನ ಮಗಳ ಬಗ್ಗೆ ಹೇಳ್ಬೇಕು ಅಂದ್ರೆ ಎಲ್ಲ ಕೆಲಸಗಳನ್ನು ಚೆನ್ನಾಗಿ ಮಾಡ್ತಾಳೆ, ಒಂದು ರೂಪಾಯಿ ಕೂಡ ಖರ್ಚು ಮಾಡೋದಿಲ್ಲ ಎಂದು ಹೇಳುತ್ತಾನೆ. ಆಗ ಜಾನಕಿ, ಹೀಗೆ ಉಳಿತಾಯ ಮಾಡುವ ಸೊಸೆ ನಮ್ಮ ಮನೆಗೆ ಬರೋದು ನನ್ನ ಇಷ್ಟ ಎಂದು ಸೊಸೆಯ ಜಿಪುಣತನದ ಬಗ್ಗೆ ತಿಳಿಯದೆ ಹೇಳುತ್ತಾಳೆ. ಹಾಗೆ ಎಲ್ಲರಿಗೂ ಹಿಡಿಸಿ ಮದುವೆ ಓಕೆ ಆಗುತ್ತದೆ. ಸ್ವಲ್ಪ ದಿನಕ್ಕೆ ರಮ್ಯಾ ರಾಜೇಶ್ ಮದುವೆ ನಡೆದು ಹೋಯಿತು. ಹಾಗೆ ಕೆಲ ದಿನಗಳು ಕಳೆಯಿತು. ಆಗ ಜಾನಕಿ ತನ್ನ ಸೊಸೆ ರಮ್ಯಾಳ ಹತ್ತಿರ, ಅಮ್ಮ ರಮ್ಯಾ, ಇನ್ನು ನನಗೆ ವಯಸ್ಸಾಗಿ ಹೋಗಿದೆ, ಇನ್ನು ಮನೆ ಜವಾಬ್ದಾರಿ ಎಲ್ಲವೂ ನೀನೇ ತಗೋ ಎಂದು ಮನೆಯ ಕೀಗಳನ್ನು ರಮ್ಯಾಳ ಕೈಗೆ ಕೊಡುತ್ತಾಳೆ. ಕೆಲ ದಿನಗಳು ಹಾಗೆ ಕಳೆದವು. ರಮ್ಯಾಳಿಗೆ ದಿನದಿನಕ್ಕೂ ಜಿಪುಣತನ ಹೆಚ್ಚಾಗಿ ಹೋಗುತ್ತದೆ. ಒಂದು ದಿನ ಜಾನಕಿ ತಿನ್ನುತ್ತಿದ್ದಳು. ರಮ್ಯಾ ದೋಸೆ ಹಾಕುತ್ತಾ ಇದ್ದಳು. ಅಮ್ಮ ರಮ್ಯಾ, ನನಗೆ ಎರಡು ದೋಸೆ ಹಾಕು. ಹಾ, ಹೀಗೆ ನಾಲ್ಕೈದು ದೋಸೆಗಳು ತಿಂದ್ರೆ ಇನ್ನೇನಾದ್ರೂ ಇದೆಯಾ? ಎಷ್ಟು ಖರ್ಚಾಗತ್ತೆ ತಿಂಗಳಿಗೆ ಎಂದುಕೊಂಡು ಜಾನಕಿ ಹತ್ತಿರ ಬಂದು, ಅತ್ತೆ ಎರಡು ದೋಸೆ ತಿಂದು ಹೊಟ್ಟೆ ತುಂಬಾ ನೀರು ಕುಡೀರಿ, ಆಗ್ಲೇ ಆರೋಗ್ಯಕ್ಕೆ ಚೆನ್ನಾಗಿರುತ್ತೆ. ಅದೇನೆ, ಯಾರಾದ್ರೂ ಹೊಟ್ಟೆ ತುಂಬಾ ತಿಂದ್ರೆ ಒಳ್ಳೇದಾಗತ್ತೆ ಅಂತಾರೆ, ಮತ್ತೆ ನೀನೇನಕ್ಕೆ ಹೀಗಂತೀಯ? ಹಾಗೆ ತಿನ್ಬಾರ್ದು ಅತ್ತೆ, ನಾನು ನಿಮ್ ಒಳ್ಳೇದಕ್ಕೆ ಹೇಳ್ತಿದ್ದೀನಿ, ಇನ್ನು ತಿಂದಿದ್ದು ಸಾಕು ಎಂದು ದೋಸೆ ಹಾಕಲಿಲ್ಲ. ಜಾನಕಿ ಏನು ಅನ್ನದೆ ಸೈಲೆಂಟ್ ಆಗಿ ಹೋದಳು. ಹಾಗೆ ಎರಡು ದಿನಗಳು ಕಳೆದವು. ಒಂದು ದಿನ ಇಬ್ಬರು ತರಕಾರಿ ತರಲಿಕ್ಕೆ ಮಾರ್ಕೆಟ್ಗೆ ಹೊರಟರು.
ದಾರಿಯಲ್ಲಿ ಜಾನಕಿ, ಏನೇನು ತರಕಾರಿ ತಗೋಬೇಕು ಸಸಿಯೇ? 1 ರೂಪಾಯಿ ಮೆಣಸಿನಕಾಯಿ, 2 ರೂಪಾಯಿ ಟೊಮ್ಯಾಟೋ, ಮತ್ತೆ 2 ರೂಪಾಯಿ ಬದನೆಕಾಯಿ ತಗೊಳ್ಳೋಣ ಎಂದು ಹೇಳುತ್ತಾ ಬಂದಳು. ಅದನ್ನು ಕೇಳುತ್ತಾ ಬಂದ ಜಾನಕಿಗೆ ಶಾಕ್ ಆಯಿತು. ಏನೇ ರೂಪಾಯಿ 2 ರೂಪಾಯಿಗೆ ತರಕಾರಿ ತಗೋತೀಯಾ? ಹಾ, ನಾನು ನಮ್ಮ ಮನೆ ಹತ್ರ ಹಾಗೆ ತಗೋತಿದ್ದೆ. ಇಲ್ಲಿ ಹಾಗೆ ಮಾಡಿದ್ರೆ ನಮ್ಮ ಮರ್ಯಾದೆ ಹೋಗುತ್ತೆ, ಅವರು ಹೇಳಿದ ರೇಟು ಕೊಟ್ಟುಬಿಡು ಎಂದು ಹೇಳಿದಳು ಜಾನಕಿ. ಆಗ ರಮ್ಯಾ ತನ್ನ ಮನಸ್ಸಿನಲ್ಲಿ ಹೀಗನ್ನುತ್ತಾಳೆ, ಅವರು ಎಷ್ಟೋ ರೇಟ್ ಹೇಳಿದ್ರೆ ಅಷ್ಟು ಕೊಟ್ಟು ತಗೊಳ್ಳಕ್ಕೆ ನಾನೇನು ಹುಚ್ಚಿನ? ನಾನು ಅಂದುಕೊಂಡಿದ್ದಕ್ಕಿಂತ 1 ರೂಪಾಯಿ ಕೂಡ ಹೆಚ್ಚು ಕೊಡೋದಿಲ್ಲ, ಬೇಕಾದ್ರೆ ಹಸಿವಾಗಿಯೇ ಇರ್ತೀನಿ ಎಂದುಕೊಳ್ಳುತ್ತಾ ಇರುತ್ತಾಳೆ. ಅಲ್ಲಿಗೆ ಹೋದ ನಂತರ ಒಬ್ಬ ತರಕಾರಿ ಮಾರುವವನ ಹತ್ತಿರ ಹೋಗುತ್ತಾರೆ. ಅಯ್ಯ, 2 ರೂಪಾಯಿ ಟೊಮ್ಯಾಟೋ ಕೊಡಿ. ಅವನು ವ್ಯಂಗ್ಯವಾಗಿ ನೋಡಿ, ಏನು 2 ರೂಪಾಯಿ ಟೊಮ್ಯಾಟೋನಾ? ನಿನ್ನ 2 ರೂಪಾಯಿಗೆ 1 ಟೊಮ್ಯಾಟೋ ಕೂಡ ಬರೋದಿಲ್ಲ. ಅರೆ ಸೊಸಿ, ನೀನು ನನ್ನ ಮರ್ಯಾದೆ ತೆಗಿಬೇಡ. 1/2 ಕೆಜಿ ಟೊಮ್ಯಾಟೋ ತಗೊಂಡು ಅವನು ಹೇಳಿದಷ್ಟು ದುಡ್ಡು ಕೊಟ್ಟುಬಿಡು. ಅಮ್ಮ, 1/2 ಕೆಜಿ ಟೊಮ್ಯಾಟೋನಾ? ಅಷ್ಟು ನಾವೇನು ಮಾಡ್ಕೋತೀವಿ? ಏನ್ ಮಾಡ್ತೀವಿ, ಫ್ರಿಡ್ಜ್ನಲ್ಲಿಟ್ಟರೆ ಇನ್ನು ವಾರ ಉಪಯೋಗಿಸಬಹುದು. ಹೌದು, ಆದ್ರೆ ಫ್ರಿಡ್ಜ್ ಅನ್ನು ಉಪಯೋಗಿಸಿದ್ರೆ ಹೆಚ್ಚು ಕರೆಂಟ್ ಬಿಲ್ ಬರುತ್ತೆ ಅಂತ 2 ದಿನದ ಮೊದಲೇ ಫ್ರಿಡ್ಜ್ ಆಫ್ ಮಾಡಿದ್ದೀನಿ. ನಿನ್ನ ಉಳಿತಾಯಕ್ಕೆ ಹಾಳಾಗ್ಲಿ, ಹಾಗೆ ಮಾಡಬಾರ್ದೆ ಸೊಸೆ. ಆಗ ಆ ಪಕ್ಕದಲ್ಲಿದ್ದ ವ್ಯಾಪಾರಿ ವ್ಯಂಗ್ಯವಾಗಿ ನಕ್ಕು, ಅದು ಉಳಿತಾಯ ಅಲ್ಲಮ್ಮ, ಜಿಪುಣತನ. ನನಗ್ ತಿಳಿದ ಹಾಗೆ ಇಷ್ಟು ಜಿಪುಣತನ ಎಲ್ಲಿಯೂ ನೋಡಿಲ್ಲ. ಏನು, ನನ್ನನ್ನ ಜಿಪುಣಿ ಅಂತೀಯ? ಈ ಕಾಲಕ್ಕೆ ರೂಪಾಯಿ 2 ರೂಪಾಯಿಗೆ ತರಕಾರಿ ಕೇಳೋ ನೀನು ಜಿಪುಣಿ ಅಲ್ಲದೆ ಇನ್ನೇನು? ಇನ್ನೇನು? ಇನ್ನೊಂದ್ಸಲ ನನ್ನನ್ನ ಜಿಪುಣಿ ಅಂದ್ರೆ ನಾನು ಸುಮ್ಮನೆ ಇರಲ್ಲ. ಸರಿ ಸರಿ ಅಮ್ಮ, ಮೊದಲು ನನ್ನ ಅಂಗಡಿಯಿಂದ ಪಕ್ಕಕ್ಕೆ ಹೋಗಿ, ನಾನು ವ್ಯಾಪಾರ ಮಾಡ್ಕೋಬೇಕು ಎಂದು ಹೇಳುತ್ತಲೇ ಅವಮಾನವಾಗಿ ಪಕ್ಕಕ್ಕೆ ಹೊರಟು ಹೋದರು. ಹೇಗೋ ಹಾಗೆ ವ್ಯಾಪಾರ ಮಾಡಿ ಸ್ವಲ್ಪ ತರಕಾರಿ ತೆಗೆದುಕೊಂಡು ಮನೆಗೆ ಬಂದರು. ದಾರಿಯಲ್ಲಿ ಒಬ್ಬ ಭಿಕ್ಷುಕ ಎದುರಿಗೆ ಬಂದನು. ಅಮ್ಮ ಅಮ್ಮ, ದಾನ ಮಾಡಿ ಅಮ್ಮ ಎಂದು ಬೇಡಿಕೊಂಡನು. ಅವನನ್ನು ನೋಡಿದ ಜಾನಕಿಗೆ ಪಾಪವೆನಿಸಿ, ಸೊಸೆ, ಅವನಿಗೆ 1 ರೂಪಾಯಿ ದಾನ ಮಾಡು. ಆಗ ರಮ್ಯಾ ಜಿಪುಣಿ ಆದ್ದರಿಂದ, ಅಯ್ಯಯ್ಯೋ, ನನ್ನ ಹತ್ರ ರೂಪಾಯಿ ಇಲ್ಲ ಅತ್ತೆ, 2 ರೂಪಾಯಿ ಇದೆ, ಮುಂದಿನ ಸಲ ಬಂದಾಗ ದಾನ ಮಾಡ್ತೀನಿ ಬಿಡಿ. ಸರಿ, 2 ರೂಪಾಯಿ ಇದ್ರೆ 2 ರೂಪಾಯಿ ಕೊಡು ಎಂದು ಗಟ್ಟಿಯಾಗಿ ಹೇಳಿದಳು. ಆಗ ರಮ್ಯಾ 2 ರೂಪಾಯಿ ಬಿಲ್ಲೆ ಅವನ ತಟ್ಟೆಗೆ ಹಾಕಿ ಅವನ ತಟ್ಟೆಯಿಂದ 1 ರೂಪಾಯಿ ಬಿಲ್ಲೆ ತೆಗೆದುಕೊಂಡಳು. ಅದನ್ನು ನೋಡಿದ ಭಿಕ್ಷುಕ, ಅಮ್ಮನವರು 2 ರೂಪಾಯಿ ಕೊಡು ಅಂದ್ರಲ್ವಾ, ನನ್ನ 1 ರೂಪಾಯಿ ನನಗೆ ವಾಪಸ್ ಕೊಡಿಮ್ಮ. ಇಲ್ಲ ಇಲ್ಲ, ನಾನು 1 ರೂಪಾಯಿನ ದಾನ ಮಾಡಿ 1 ರೂಪಾಯಿ ಹಿಂದೆ ತಗೊಂಡೆ, ಹಾಗೆ ಬೇಡ ಅಂದ್ರೆ ಹೇಳು. ನಿನ್ನ 1 ರೂಪಾಯಿ ನಿನಗೆ ಕೊಟ್ಟು ನನ್ನ 2 ರೂಪಾಯಿ ನನಗೆ ಹಿಂದೆ ಕೊಡು. ಚಿಚಿ, ಇಂತಹ ಜಿಪುಣಿಯನ್ನ ನಾನು ಎಲ್ಲೂ ನೋಡ್ಲಿಲ್ಲ. ತಗೊಳ್ಳಿ ಅಮ್ಮ, ಈ 2 ರೂಪಾಯಿ ಜೊತೆಗೆ ನನ್ನ 1 ರೂಪಾಯಿ ಕೂಡ ತಗೊಂಡು ಹಬ್ಬ ಮಾಡ್ಕೊಳ್ಳಿ ಎಂದು ರಮ್ಯ ಕೊಟ್ಟ 2 ರೂಪಾಯಿ ಅವಳ ಕೈಲೇ ಕೊಟ್ಟು ಬೈದುಕೊಳ್ಳುತ್ತಾ ಹೊರಟು ಹೋದನು. ಹಾಗೆ ನಡೆದಿದ್ದಕ್ಕೆ ಜಾನಕಿಯ ಮರ್ಯಾದೆ ಎಲ್ಲ ಹೊರಟು ಹೋದ ಹಾಗಾಯ್ತು. ಜಾನಕಿಗೆ ಬಹಳ ಕೋಪ ಬಂದಿತು. ನಿಮ್ಮ ಅಪ್ಪ ಮದ್ವೆಗೆ ಮೊದಲು ನಿನ್ ಬಗ್ಗೆ ಹೇಳುತ್ತಾ ನಮ್ಮ ಹುಡುಗಿಗೆ 1 ರೂಪಾಯಿ ಕೂಡ ಖರ್ಚು ಮಾಡೋದಿಲ್ಲ ಅಂತ ಅಂದಾಗ್ಲೇ ಅರ್ಥ ಮಾಡ್ಕೋಬೇಕಿತ್ತು. ನೀನು ಎಂತ ದೊಡ್ಡ ಜಿಪುಣಿ ಅಂತ. ನಿನ್ನ ಜಿಪುಣತನದಿಂದ ನಾನು ತಿನ್ನೋದನ್ನ ಬಿಟ್ಟು ಬಹಳ ತೆಳಗಾಗಿ ಬಿಟ್ಟಿದ್ದೀನಿ. ಇನ್ನು ಈ ದಿನದಿಂದ ನಿನಗೆ ಮನೆ ಜವಾಬ್ದಾರಿ ಕೊಡೋದಿಲ್ಲ, ನಾನೇ ತಗೊಳ್ತೀನಿ ಎಂದು ದಾರಿಯುದ್ದಕ್ಕೆ ಬೈಯುತ್ತಾ ಮನೆಗೆ ಕರೆದುಕೊಂಡು ಹೋದಳು.